ಹಲೋ. ಹಲೋ, ಹಾ, ನೀನು ಸಮಂತೀರ? ಹೇಳ್ಬೇಕಿಲ್ಲ. ಯಾವಾಗಂತ ಚಾರ್ಜ್ ಸಿಟ್ಟು ದರ್ಶನ್ದು ಹನ್ನೆರಡನೇ ತಾರೀಕು ಕ್ವಶನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಶ್ವ? ಎಲ್ಲ ತಯಾರಿ 12ನೇ ತಾರೀಕು ಕ್ವಶನ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲ ತಯಾರಿ ಮಾಡ್ತವ್ರೆ. ಹೌದಾ? ಅದೆಲ್ಲ 500ರಿಂದ 600 ಪೇಜ್ ಇರುತ್ತಲ್ಲ. 500ರಿಂದ 600 ಪೇಜಾ? ಎವಿಡೆನ್ಸು ವಿತ್ ಪ್ರೂಫ್ ಸಮೇತ ಕೊಡ್ಬೇಕಲ್ಲ, ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಲ್ಲ, ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಲ್ಲಪ್ಪ. ಅದನ್ನ ಏನು ಜೈಲಿನ ಬೆಳವಣಿಗೆಗಳೇನು? ಜೈಲಿಂದ ಬೆಳವಣಿಗೆ ಏನಿಲ್ಲ. ಸೊ ಯಾರೊಟ್ಟಿಗೆ ಮಾತಾಡ್ತಾ ಇಲ್ಲ, ಟಿವಿ ನೋಡ್ತಾ ಇಲ್ಲ. ಕೆ ಮಂಜು ಹೋಗಿ ಮಾತಾಡ್ಕೊಂಡ್ ಬಂದಾರ ಇತ್ತು. ಹೋಗಿರ್ಬೋದು. ಈಗ ನಿರ್ಮಾಪಕರು, ನಿರ್ದೇಶಕರು, ನಟರು, ಮನೆ ಕುಟುಂಬದವರು ಅವೆಲ್ಲ ಹೋಗ್ಬೋದು. ವಾರಕ್ಕೆ 3 ಸತಿ ಪರ್ಮಿಷನ್ ಇದೆ. ವಾರಕ್ಕೆ 3 ಸತಿ ಯಾರಿಗೆ ಬೇಕಾದ್ರೆ ಫೋನ್ ಮಾಡ್ಬೋದು. ಆ ಜೈಲ್ ಸೆಲ್ಲಿಂದ ಅದೆಲ್ಲ ಗೊತ್ತಿರೋದೆ. ಗೊತ್ತಿರೋದೇ. ಘಟಾನುಘಟಿಗಳು ಯಾರಾದ್ರೂ ಹೋಗಿದ್ರಾ ಮಾಧ್ಯಮದವ್ರಿಗೆ ಕಣ್ ತಪ್ಸಿ? ಹಂಗೆಲ್ಲ ಹೋಗಕ್ಕಾಗಲ್ಲ. ಹೋಗಕ್ಕಾಗಲ್ಲ, ಅದಕ್ಕಂತಾನೆ ಇದ್ದಾರೆ ಅಲ್ಲಿ. ಯಾರು ಹೋಗಿಲ್ವಾ? ಯಾರು ಹೋಗಿಲ್ಲ ಅಂತ ಘಟಾನುಘಟಿ ಯಾರು ಅಣ್ಣ ಹೋಗಿಲ್ಲ. ತಮ್ಮ ಎಲ್ಲ ಎಲ್ಲೋದ್ರು? ಅಣ್ಣ ತಮ್ಮಂದ್ರೆಲ್ಲ ಕಾಣೆ ಆಗಿದ್ದಾರೆ. ಬಾಸ್ ಬಾಸ್ ಕಾಣೆ ನಮ್ ಗಾಡ್ ಫಾದರ್. ಎಲ್ಲ ಕಾಣೆ ಆಗಿದೆ. ಬೆಳೆಯತಕ್ಕ ಗಾಡ್ ಫಾದರು, ಬಾಸು, ಅಣ್ಣ, ದೇವರು, ಧನಿ ಎಲ್ಲ ಇರ್ತತೆ. ಬೆಳೆದಾದ್ಮೇಲೆ ಅವ್ರ ಬಗ್ಗೆ ಸ್ವಲ್ಪ ಮುನಿಸು, ಸಲ್ಲಾಪ ಕಲಾಪಗಳು ನಡೀತಾ ಇರ್ತದೆ. ನೋಡಿದೀವಲ್ಲ, ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಸಾಮ್ರಾಜ್ಯ ಕಟ್ಟಾದ್ಮೇಲೆ ಆ ವ್ಯಕ್ತಿ ಸಾಮ್ರಾಜ್ಯ ಹೆಂಗೆ ಪತನ ಮಾಡ್ಬೇಕು ಅನ್ನೋದಕ್ಕೆ ಈ ಸೌರಾಜ್ಯದಲ್ಲಿ ಇರ್ತದೆ. ಆ ಪತನ ತಿರುಗಿ ಇನ್ನೂ ನೆರೆಸ್ಬೇಕು ಅನ್ನೋದಕ್ಕೆ ಲಕ್ಷಾಂತರ ಜನ ಇದ್ದಾರೆ. ತಲೆ ಕೆಡಿಸ್ಕೊಳ್ಳೋಂತ ನೆಸೆಸಿಟಿ ಏನಿಲ್ಲ. ಸೊ ನಮ್ಮ ಪ್ರೊಡ್ಯೂಸರ್ಗಳು, ನಾವು ಪ್ರೊಡ್ಯೂಸರ್ ಆಗಿರ್ಬೋದು, ನಾನು ಪ್ರೊಡ್ಯೂಸರ್ ಆಗಿದ್ದೀನಿ. ಸೊ ನಮ್ಮ ಬೆಂಬಲ ಸದಾ ಇದ್ದೇ ಇರ್ತದೆ. ಸೊ ಯಾರೇನೇಂದ್ರು ನಾವು, ಯಾಕೆಂದ್ರೆ ಆ ವ್ಯಕ್ತಿನ ನಾವು ಕಣ್ಣಾರೆ ನೋಡಿರೋ. ನಾನು ಆ ವ್ಯಕ್ತಿ ಕೊಲೆ ಮಾಡಷ್ಟು ಏಡಿ ಅಲ್ಲ. ಅಯ್ಯಯ್ಯೋ, ಅಂಥ ದರ್ಶನ್ ಅವರು ಕೊಲೆ ಮಾಡೋಂಥ ಏಡಿ ಅಲ್ಲ. ಅಂಥ ಪ್ರಾಣಿಗಳನ್ನೇ ಹಾಕೋ ಲಾಕ್ಡೌನ್ ಟೈಮಲ್ಲಿ ಪ್ರಾಣಿಗಳಿಗೆ ನಿಂತರು ಅಂತಂದ್ರೆ ಈ ಯಾವುದೋ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಸೊ ಗ್ಯಾಂಗ್ ಅಲ್ಲಿ 2-3 ಹೆಸರು ಬರ್ಬೋದು. ಈ ಕತೆ ಪುರಾಣಗಳೆಲ್ಲ ಅಲ್ಲಿ ಕೋರ್ಟ್ ಹೇಳುತ್ತೆ, ಅವಾಗ ಕೇಳಣ. ಈಗ ನನಗೆ ದರ್ಶನ್ ರಿಲೀಸ್ ಯಾವಾಗ ಆಗ್ತಾರೆ, ಚಾರ್ಜ್ ಎಲ್ಲಿವರೆಗೆ? ಶೀಟ್ ಮಾಡ್ಬೇಕಲ್ಲಪ್ಪ. ಚಾರ್ಜ್ ಶೀಟ್ ಮಾಡುತ್ತಾನೆ ರಿಲೀಸ್ ಆಗೋದು. ಚಾರ್ಜ್ ಶೀಟ್ ಮಾಡಿದ್ರೆ ನಾವ್ ಹೆಂಗೆ ಬೇಲಿಂಗ್, ನಾವು ಸಿಗ್ನೇಚರ್ ಹಾಕ್ಸ್ಕೊಂಡಿದ್ವಿ. ನಾವು ಚಾರ್ಜ್ ಶೀಟ್ ಮಾಡಿದ್ರೆ ತಾನೇ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ನಾವು ಅಪ್ಲೈ ಮಾಡಕ್ ಆಗೋದು ಜಾಮೀನಿಗೆ. ಅವ್ರು ಜಾಮೀನ್ ಮಾಡಿ ಹೇಳ್ರೆ ಇದು ಏನಪ್ಪ, ಅವರು ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ನೋಡೋದು. ನಾವು ನೋಡಾದ್ಮೇಲೆ ಏನ್ ಮಾಡ್ಬೇಕು, ಅದ್ ಮುಂದೆ ಚಾರ್ಜ್ ಶೀಟ್ ಹಾಕಲ್ಲ ಅಂತಂದ್ರೆ ಮುಂದೆ ನಮ್ ಕಾನೂನು ಕ್ರಮ ಏನ್ ತಗೋಬೇಕು, ಕಾನೂನು ಕ್ರಮ ನಾವು ತಗೋತೀವಿ. ಚಾರ್ಜ್ ಶೀಟ್ ಹಾಕಕ್ಕೆ ನೀವು ಯಾರು ಒತ್ತಡ ಹಾಕಕ್ ಆಗಲ್ಲಪ್ಪ. ಚಾರ್ಜ್ ಶೀಟ್ 3 ತಿಂಗಳವರೆಗೂ ಟೈಮ್ ಇರುತ್ತೆ. 3 ತಿಂಗಳು ಈಗ ಅವ್ರಾಗ ಅವರೇ ಬಂದು ಹೇಳಿದಾರಲ್ಲ ಹಾಕ್ತೀನಿ ಅಂತ ಹೇಳಿದಾರಲ್ಲ. ಯಾರು ಈಗ ಹೇಳ್ತಾರೆ? ನಮ್ಮ ಚಲನಚಿತ್ರ ಮಂಡಳಿ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ, ದರ್ಶನ್ ಅವ್ರು ಬೇಕು ನಮ್ಗೆ ಇವಾಗ, ಯಾಕಂದ್ರೆ ನಮ್ಮ ಚಿತ್ರಗಳು ನಿಂತ್ಕೊಂಡು ಹೋಗಿದೆ ಇವಾಗ. ಯಾರು ಆತರ ಒತ್ತಾಯ ಮಾಡಿದ್ ಯಾವ್ದು ಬಂದಿಲ್ವಲ್ಲ? ಅದು ನಿಮಗೆ ಬಂದಿಲ್ಲ. ಈಗ ಒಂದು ಸಿದ್ದರಾಮಯ್ಯ ಅವ್ರಿಗೆ ನಾವು ಮುಖ್ಯಮಂತ್ರಿಗೆ ಒಂದು ಮನವಿ ಕೊಡ್ಬೇಕಾದ್ರೆ ನೀವು ಮೀಡಿಯಾದವ್ರಿಗೆ ಹೇಳ್ಬಿಟ್ಟು ನಾವು ಏನೋ ಕೊಡ್ತೀವ ಹೇಳಿ, ಮೀಡಿಯಾದವ್ರಿಗೆ ಹೇಳ್ಬಿಟ್ಟು ಏನಾದ್ರು ಕೊಡ್ತೀವಿ ನಾವು. ಇಲ್ಲಲ್ಲ, ಎಲ್ಲ ಬೆಳಕಿಗೆ ಬರುತ್ತೆ. ಯಾಕೆಂದ್ರೆ ಈಗಿನ ಕಾಲದ ಆಧುನಿಕ ಕಾಲದಲ್ಲಿ ಇವಾಗ ಮೀಡಿಯಾ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅಂದ್ರೆ ಈಗ ಯಾರ್ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಕೊಟ್ಟಿರೋದು? ಚಲನಚಿತ್ರ ಮಂಡಳಿ ಯಾವಾಗ? ಮೊನ್ನೆ ಶನಿವಾರ ಸ್ಯಾಟರ್ಡೆ. ಏನಂತ? ಏನಂತ ದರ್ಶನನ ಆಚೆ ಬರಕ್ಕೆ ಅಂತಂದ್ಬಿಟ್ಟು ಅದಕ್ಕೆ ಏನಾದ್ರು ಸ್ವಲ್ಪ ತಯಾರಿ ಮಾಡಿಕೊಡಿ, ಸ್ವಲ್ಪ ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಸೊ ಸಿನಿಮಾಗಳು ನಿಂತಿದೆ, ಪ್ರೊಡ್ಯೂಸರ್ ಕಂಗಾಲಾಗಿದ್ದಾರೆ. ಸೊ ಪ್ರೊಡ್ಯೂಸರ್ ಅಲ್ಲಿ ಇಲ್ಲಿ ಬಡ್ಡಿಗೆ ತಮ್ಮಂದು ಏನೋ ಮಾಡಿದ್ದಾರೆ. ಬಟ್ ನಾವು ಈ ಥರ ಆಗ್ಬಿಟ್ರೆ 3 ತಿಂಗಳು 6 ತಿಂಗಳು ಜೈಲಲ್ಲಿ ಇದ್ಬಿಟ್ಟು ಭಾರಿ ಕಷ್ಟ ಅಲ್ಲ. ಕೋಟ್ಯಾಂತರ ರೂಪಾಯಿ ಸಿನಿಮಾ ನಿಂತ್ಕೊಂಡ್ಬಿಡ್ತು ಅಂದ್ರೆ ಒಂದು ಸಿನಿಮಾ ನಿಂತ್ಕೊಂಡ್ರೆ 200 ಕುಟುಂಬಗಳು ನಿಂತ್ಕೊಂಡಂಗೆ. ಎಲ್ಲೋಗ್ಬೇಕು ಆ 200 ಕುಟುಂಬ? ಟೆಕ್ನಿಷಿಯನ್ ಎಲ್ಲೋಗ್ಬೇಕು, ನಿರ್ದೇಶಕರು ಎಲ್ಲೋಗ್ಬೇಕು? ಒಂದು ಸಿನಿಮಾ ಮಾಡಕ್ಕೆ 6 ತಿಂಗಳು 1 ವರ್ಷ ಅನ್ಗಟ್ಲೆ ಬೇಕಾ? ಆಲ್ರೆಡಿ 1 ವರ್ಷ ಆಗ್ತಾ ಬರ್ತಿದ್ವಿ ಸಿನಿಮಾ. ಯಾವುದು ಡೆವಿಲ್ ಕಾಟೆರಾಯನ್ 3 ದಿವಸದಲ್ಲೇ ತೆಗೆದ್ರ? ಒಂದು ರಾಬರ್ಟ್ ಏನ್ 3 ದಿವಸದಲ್ಲೇ ಒಂದು ತೆಗೆದ್ರ? ಒಂದು ಅದು ರಾಬರ್ಟ್, ರಾಬರ್ಟ್ ಬಗ್ಗೆ ಮಾತಾಡ್ಬೇಡ ಅವ್ರ ಮಾತ್ರ. ಏಕೆ ನನ್ಗೆ ಇಷ್ಟ ಇಲ್ಲ, ಏಕೆ? ನನ್ಗೆ ಇಷ್ಟ ಇಲ್ಲ. ಹೇ, ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಆಗಿದ್ದೆ ದರ್ಶನ್ಗೆ ರಾಬರ್ಟ್ ಇಂದ, ಅದನ್ನ ತಿಳ್ಕೋಬೇಕು. ಚಾನ್ಸ್ ಇಲ್ಲ. ರಾಬರ್ಟ್ ಫಿಲಮು ಒಂದು ಪಾರ್ಟ್ ಆಫ್ ದರ್ಶನ್ ಲೈಫ್ ಅಲ್ಲಿ ಒಂದು ಪಾರ್ಟ್ ಆಫ್ ಸಬ್ಜೆಕ್ಟ್ ಅಷ್ಟೇ.
ದರ್ಶನ್ ಗೆ ಫ್ಯಾನ್. ಒಂದ್ ನಿಮಿಷ ತಡಿಯಮ್ಮ, ಒಂದ್ ನಿಮಿಷ. ದರ್ಶನ್ ನೀನ್ ನೆನ್ನೆ ಮೊನ್ನೆ ನೋಡಿರ್ಬೋದು ನೀನು, ನಾನು 22 ವರ್ಷ ನೋಡಿರೋ ನಾನು. ಅದಲ್ಲ ದರ್ಶನ್ ಗೆ ಜಾಸ್ತಿ ಫ್ಯಾನ್ಸ್ ಯಾವಾಗ ಅಂದ್ರೆ ಸಾರಥಿ ಫಿಲಮ್ ಅಲ್ಲಿ ಫ್ಯಾನ್ಸ್ ಆಗಿದ್ದು, ಅರ್ಥಾಯ್ತಲ್ಲ. ಅದರಿಂದ ಬಟ್ಟು ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಯಾಕೆ ರಾಬರ್ಟ್ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತೀವಿ? ನನಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ ಅಂತ. ನಿನಗೆ ಯಾಕೆ ಇಷ್ಟ ಇಲ್ಲ? ಯಾಕೆ ಈ ನನ್ನ ಬ್ಯಾಡ್ದಿರಿ ವಿಚಾರ? ಯಾಕೆ ರಾಬರ್ಟ್ ಸಿನಿಮಾ ಚೆನ್ನಾಗಿಲ್ವಾ? ರಾಬರ್ಟ್ ಸಿನಿಮಾ ಚೆನ್ನಾಗಿದೆ, ನಿರ್ದೇಶಕರು ಚೆನ್ನಾಗಿದ್ದಾರೆ, ಹೀರೋನು ಚೆನ್ನಾಗಿದ್ದಾರೆ. ನಮ್ಗೆ ಬ್ಯಾಡ್ದಿರಿ ವಿಷಯ ನಾನು ಮಾತಾಡ. ನಿರ್ದೇಶಕರು, ನಿರ್ಮಾಪಕರು, ಹೀರೋ ಹೀರೋಯಿನ್ ಎಲ್ಲರೂ ಚೆನ್ನಾಗಿದ್ದಾರೆ. ನಾನ್ ಯಾವುದೇ ಸಿನಿಮಾ ಬಗ್ಗೆ ನಾನು ಮಾತಾಡಕ್ ಇಷ್ಟ ಪಡಲ್ಲ. ಅದ್ರಲ್ಲಿ ಎಸ್ಪೆಷಲ್ ರಾಬರ್ಟ್ ಸಿನಿಮಾ ನಾನು ಮಾತಾಡಕ್ ಇಷ್ಟ ಪಡಲ್ಲ. ಯಾಕೆಂದ್ರೆ ನಡೆದಿರೋ ಏನು ಅಷ್ಟು ಭಯ ಇರ್ಲಿ, ಯಾವ ನನ್ನ ಮಗಂಗೂ ಭಯ ಪಡಂತ ಅವಶ್ಯಕತೆ ಇಲ್ಲ ನನಗೆ. ಯಾರಿಂದ ಭಯ ಪಡುವಂದೆ ನಾನು ಇವಾಗ? ದರ್ಶನ್ ಇಂದ ಭಯ ಪಡುವಂದೆ ಅಂದ್ರೆ ದರ್ಶನ್ ಗೆ ಯಾನನ್ ಮಗ ಅಂತೀಯ ನೀನು? ದರ್ಶನ್ ದರ್ಶನ್ಗು ಅನ್ನೋದೇ, ಅವ್ರ ಅಪ್ಪಂಗು ಅನ್ನೋದೇ. ನಾನೇ ತಪ್ಪು ಮಾಡಿದ್ರೆ ನಾನು ಭಯ ಪಡ್ತೀನಿ ಗುರು. ನಾನು ತಪ್ಪು ಮಾಡಿದ್ರೆ ನಾನೇ ಭಯ ಪಡ್ಬೇಕು? ಒಳ್ಳೆ ಈಗ V2 Suraj ಚಾನಲ್ ನಡೆಸೋನ್, ಮೀಡಿಯಾ ಚಾನಲ್ ನಡೆಸೋನಪ್ಪ. ನಾನೇನಾರು ನೀನ್ ಕೆಟ್ಟದ್ ಮಾತಾಡ್ರೆ ನಾನು ಭಯ ಪಡ್ಬೇಕಪ್ಪ, ನಾಳೆ ದಿವಸ ಏನಾರು ಮಾಡ್ತಾನಪ್ಪ ಅಂತ ಭಯ. ನಾನು ಏನ್ ಯಾರು ಭಯ, ದರ್ಶನ್ ತಗಣ್ಣ ಇಲ್ಲ ನಿರ್ಮಾಪಕರ ಹೆಸರು ತಣ್ಣ ಇಲ್ಲ ನಿರ್ದೇಶಕರ ಹೆಸರು ತಣ್ಣ ಇಲ್ಲ ಹೀರೋ ತಣ್ಣ ಹೀರೋಯಿನ್ ತಣ್ಣ ಇಲ್ಲ ಬೇರೆ ಕಲಾವಿದರ ಹೆಸರು. ನನ್ ರಾಬರ್ಟ್ ಸಿನಿಮಾ, ಇಡೀ ರಾಬರ್ಟ್ ಸಿನಿಮಾ ಬಗ್ಗೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ. ಸರಿ ಆಯ್ತು, ಈಗ ಬೆಳೆದವರು ಸರಿ, ಈಗ ನಂಗು ದರ್ಶನ್ ಅಭಿಮಾನಿಗಳು ನೋಡಪ್ಪ, ಯಾರನ್ನು ಯಾರು ಬೆಳೆಸಿದ್ರು, ಏನ್ ಬೆಳೆಸಿದ್ರು, ಏನ್ ಮನುಷ್ಯ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡೋನು ಭಗವಂತ. ಇಲ್ಲಿ ಯಾವನ ಒಂದು ಗಂಟೆ ಅಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟು ಇದ್ ಮಾಡೋದಲ್ಲ. ಏನ್ ಗೊತ್ತಾ, ಒಬ್ಬರಿಂದ ಒಬ್ಬರಿಗೆ ಸಹಾಯ ಮಾಡ ಅಂತೇಳಿ ಒಳ್ಳೆ ಮನ್ಸು ಇರೋರ್ಗೆ ಭಗವಂತ ಪರಿಚಯ ಮಾಡಿಸ್ಕೊಡ್ತಾನೆ ಅಷ್ಟೇ. ನಾನೊಂದು ಹೇಳ, ನಾನ್ ಕಲ್ತಿರೋದು ಒಂದು ಪಾಠ, ನಿನಗೂ ನನಗೂ ಭಗವಂತ ಒಂದು ಲಿಂಕ್ ಕೊಟ್ಟಿದ್ದಾನಂದ್ರೆ ಅಲ್ಲಿ ಎರಡೇ ಆಪ್ಷನ್ಸ್ ಇರೋದು, ನನ್ನಿಂದ ನಿನ್ಗೆ ಅಥವಾ ನಿನ್ನಿಂದ ನನಗೆ ಒಳ್ಳೇದಾಗ್ಬೇಕು ಅಥವಾ ಕೆಟ್ಟದಾಗ್ಬೇಕು. ಇದನ್ ಮೀರಿದೊಂದಿದೆ ಏನಂತ ಗೊತ್ತಾ? ಇದನ್ ಮೀರಿದೊಂದಿದೆ ಏನ್ ಗೊತ್ತಾ? ಅದು ಆ ಭಗವಂತ ಕೆಟ್ಟದಂತ ಬರ್ದಿದ್ರು ಕೂಡ ಅಲ್ಲಿ ನಾವಿಬ್ರು, ಈಗ ನಮ್ಮಿಬ್ರಿಂದ ಒಳ್ಳೆ ಕೆಟ್ಟದಾಗ್ಲಿ ಎಂಡಲ್ಲಿ ಅಂತೇಳಿ ಬರ್ದಿದ್ರೆ ಕೂಡ ನಾವಿಬ್ರು ಒಳ್ಳೆ ತಂದಲ್ಲಿ ಒಳ್ಳೆ ಮನಸ್ಸಿಂದ ನಿಯತ್ತಾಗಿ ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ಆ ಭಗವಂತನಿಗೆ ಮನ್ಸು ಬದಲಾಗಿ ಇಲ್ಲ, ಇವ್ರು ಇಷ್ಟು ಪ್ರಾಮಾಣಿಕವಾಗಿ ನಿಯತ್ತಾಗಿ ನ್ಯಾಯವಾಗಿದ್ದಾರೆ, ಸೊ ಇವ್ರಿಗೆ ಕೆಟ್ಟದಾಗಬಾರ್ದು, ಎಂಡ್ ಆಫ್ ದ ಡೇ ಒಳ್ಳೇದಾಗ್ಲಿ ಅಂತ ಆ ಕೆಟ್ಟದಂತ ಇರೋದನ್ನ ಅಳಿಸಿ ಒಳ್ಳೇದಂತ ಬದಲು ಮಾಡ್ತಾನೆ ಭಗವಂತ ಅಂತ ನಾನು ನಂಬಿದ್ದೀನಿ. ನನ್ನ ಟ್ರಾವೆಲಿಂಗ್ ಹಿಂಗಿರುತ್ತೆ ಲೈಫಲ್ಲಿ. ಈಗ ಹೆಸರು ಹೇಳಿ ಮಾತಾಡ್ಬಿಡ್ತೀನಿ, ಮುಚ್ಚು ಮರೆಯಿಲ್ಲ. ಈಗ ದರ್ಶನ್ ಅವ್ರ ಬಗ್ಗೆ ನನ್ಗೆ ಯಾವ್ದೇ ರೀತಿ ಕೆಟ್ಟ ಅಭಿಪ್ರಾಯ ಇಲ್ಲ, ಹಾಗೆ ಆ ನಿರ್ಮಾಪಕರ ಬಗ್ಗೆ ನನ್ಗೆ ಯಾವ್ದೇ ರೀತಿ ಕೆಟ್ಟ ಅಭಿಪ್ರಾಯ ಏನಿಲ್ಲ. ಅರ್ಥಾಯ್ತಲ್ಲ? ಸೊ ಒಂದು ನಿರ್ಮಾಪಕರು ಅಂತಂದ್ರೆ ನಾನು ಒಂದೇ, ಅವರು ಒಂದೇ. ಸೊ ಅವ್ರು ನನಕಿಂತ ಸ್ವಲ್ಪ ದುಡ್ಡು ಮಾಡಿರ್ಬೋದು, ನನಕಿಂತ ಏಜ್ ಅಲ್ಲಿ ಸ್ವಲ್ಪ ದೊಡ್ಡವ್ರು ಇರ್ಬೋದು, ಇಟ್ಸ್ ಓಕೆ ಫೈನ್. ಈಗ ಅವರು ನನಗೆ ಬೈದಿದ್ದಷ್ಟೇ ನಾನೇನು ಚಿಕ್ಕವನಾಗಲ್ಲ, ನಾನು ಬೈದಿದ್ದಷ್ಟೇ ಅವ್ರೇನು ಚಿಕ್ಕವರಾಗಲ್ಲ. ಒಂದು ವ್ಯಕ್ತಿ ನೆಮ್ಮದಿಯಾಗಿ ಖುಷಿಯಾಗಿ ಜೀವನದಲ್ಲಿ ಖುಷಿ ಖುಷಿಯಾಗಿ ತನ್ನ ಹೆಂಡತಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತಾನೆ, ಅದು ಅವನೇ ರಿಯಲ್ ಹೀರೋ ಬಿಡಯ್ಯ. ಇವಾಗ ಆಯ್ತು, ಈಗ ದರ್ಶನ್ ಜೈಲಲ್ಲಿ ಹೇಗಿದ್ದಾರೆ? ಜೈಲಲ್ಲಿ ನಾನು ಆಗ್ಲೇ ಹೇಳಿಲ್ಲ, ಫಸ್ಟ್ ಹೇಳಿಲ್ವಾ? ಸೊ ಜೈಲಾಗ ಏನ್ ಕಾಮನ್ ಹೆಂಗಿರ್ಬೇಕು, ಟಿವಿ ನೋಡ್ತಾ ಇಲ್ಲ, ಏನಿಲ್ಲ, ಸ್ವಲ್ಪ ಮೌನವಾಗಿದ್ದಾರೆ, ತುಂಬಾ ಬೇಜಾರಾಗಿದ್ದಾರೆ, ತುಂಬಾ ಡಿಪ್ರೆಷನ್ ಮೋಡಲ್ ಹೋಗಿದ್ದಾರೆ, ಮೂಡಲ್ ಇದ್ದಾರೆ ಅವರು. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಸಿನಿಮಾಗಳು ನಿಂತೋಯ್ತಲ್ಲ ಅಂತಂದ್ಬಿಟ್ಟು ಅವರು ಕೂಡ ಪಶ್ಚಾತ್ತಾಪ ಇದ್ದಾರೆ, ಬೇಜಾರಲ್ಲಿದ್ದಾರೆ. ಎಲ್ಲ ಸರಿ ಹೋಗುತ್ತೆ, ಕಾಲ ಎಲ್ಲರೂ ಉತ್ತರ ಕೊಡುತ್ತೆ. ಇದನ್ನ ಟೆಲಿಕಾಸ್ಟ್ ಮಾಡೋದ್ರಿಂದ ಕೇಳ್ತಾ ಇದ್ದೀನಿ, ಯಾಕಂದ್ರೆ ದರ್ಶನ್ ಅಭಿಮಾನಿಗಳು ಏನು ಏನಂತ ಕೇಳ್ತಾರೆ. ನನ್ಗೆ ನಿನ್ನ ಹತ್ರ ಕೇಳಿದೆ ತಾನಪ್ಪ, ಗೊತ್ತಾಗೋದಾ? ಹಂಗಾಗಿ ಕೇಳ್ತಾ ಇದ್ದೀನಿ, ಈಗ ಯಾವಾಗ ಬರ್ಬೋದು ದರ್ಶನ್ ಆಚೆ? ತಿಂಗ್ಳು ಎಂಡಲ್ಲಿ ಇಲ್ಲ ಅಂದ್ರೆ ತಿಂಗ್ಳು 20-25 ವರ್ಷ ಈ ತಿಂಗ್ಳಷ್ಟು ಬರ್ಬೋದು ಆಚೆ. ಈ ತಿಂಗ್ಳಷ್ಟ್ರಲ್ಲಿ ಬರ್ತಾರೆ, ಪಕ್ಕ ಡೇಟ್ ಹೇಳಕ್ಕಾಗಲ್ಲ ನಾವು. ಸೊ ಕೋರ್ಟಲ್ಲಿ ಜಾಮೀನು ಆಗ್ತಾಗ ಒಂದ್ಸರಿ ವಜಾ ಮಾಡ್ಬೋದು, ಎರಡನೇ ಸರ್ತಿ ಕೊಡ್ಬೋದು, ಹೇಳಕ್ಕಾಗಲ್ಲ. ಬಟ್ ಈ ತಿಂಗಳೊಳಗಡೆ ಬರ್ಬೋದು. ಸರಿಪ್ಪ, ಈಗ ಎಲ್ಲಾರು ಹೇಳ್ತಿರೋದು 6 ತಿಂಗಳಾಗುತ್ತೆ ಮಿನಿಮಮ್, 3 ತಿಂಗಳಾಗುತ್ತೆ, ಅದೆಲ್ಲ ಸುಳ್ಳು ಹಂಗಾರೆ ಲಾಯರ್ಗಳು ಹೇಳೋದಲ್ಲ. ಒಂದ್ ಏನಾಗುತ್ತೆ ಗೊತ್ತಾ ಸೂರ್ಯ ಅವರೇ, ನಾವು ಚಾರ್ಜ್ ಶೀಟ್ ಪೊಲೀಸ್ ಅವರು ಚಾರ್ಜ್ ಶೀಟ್ ಮಾಡಿದ್ರೆ ನಾವೇನು ಕೂಡ ಹೇಳಕ್ ಆಗಲ್ಲ. ಸೊ ನನಗ್ ಗೊತ್ತಿರೋಂತ ಇನ್ಸೈಡ್ ಸ್ಟೋರಿ, ಯಾಕೆಂದ್ರೆ ಅವ್ರ ಲಾಯರ್ ಕೂಡ ನನ್ನ ಹತ್ರ ಕೂಡ ಕಾಂಟ್ಯಾಕ್ಟ್ ಇದ್ದಾರೆ. ಸೊ ಅದು ನಾನು ಹೇಳೋ ಸ್ಟೋರಿ, ಇನ್ಸೈಡ್ ಬರೋಂತ ಇನ್ಫಾರ್ಮೇಶನ್ ನಾನು ಹೇಳ್ಬೋದು. ಯಾಕೆಂದ್ರೆ 12ನೇ ತಾರೀಕಿಗೆ 12ನೇ ತಾರೀಕು ಅಷ್ಟ್ರಲ್ಲಿ ಇಲ್ಲ 15ನೇ ತಾರೀಕು ಒಳಗಡೆ ಚಾರ್ಜ್ ಶೀಟ್ ಆಗುವಂತ ಒಂದು ಸಾಧ್ಯತೆ ಇದೆ, ಮೇಲ್ ನೋಟ್ ಸಾಧ್ಯತೆ ಇದೆ. ಅದು ಮೇಲ್ ನೋಟಕ್ಕೆ ಕನ್ಫರ್ಮ್ ಇಲ್ಲ, ಕನ್ಫರ್ಮ್ ಅಲ್ಲ, ಬಟ್ ಪ್ರೊಸೀಜರ್ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಸೊ ಯಾವಾಗ ಇವರು ನ್ಯಾಯ ಬಂಧನಕ್ಕೆ ಹೋಗ್ತಾರೆ ಅವಾಗಿ ನಾನು ಕೂಡ ಇವರು ಚಾರ್ಜ್ ಶೀಟ್ ರೆಡಿ ಮಾಡ್ಬೇಕು. ಚಾರ್ಜ್ ಶೀಟ್ ಬಂದು ಏನು ಒಂದು 5 ಪೇಜು 10 ಪೇಜು ಅಂತ ಅಲ್ಲ.
ಸೊ ಚಾರ್ಜ್ ಶೀಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಸೊ 500-600 ಪುಟಗಳು ಏನು ಚಾರ್ಜ್ ಶೀಟ್ ಇದೆ ಅದನ್ನೆಲ್ಲ ಅವ್ರು ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದ ಏನು 118-200 ಎವಿಡೆನ್ಸ್ ಸಿಕ್ಕಿದೆ ಅಂತ. ಸೊ ಅದನ್ನು ಕೂಡ ಅವರು ಕೋರ್ಟಿಗೆ ಪ್ರೂವ್ ಮಾಡಿದೆ ಅಂತ. 118-200 ಎವಿಡೆನ್ಸ್ ಸಿಕ್ಕಿದೆ ನಮ್ಗೆ ಅಂತ ಪೊಲೀಸರು ಹೇಳ್ತಾ ಇದಾರೆ ಇವಾಗ. ಸೊ ಅದನ್ನ ಪೊಲೀಸರು ಎಲ್ಲಿ ಹೇಳ್ತಾ ಇದಾರೆ? ಸೊ ನೀವು ನೋಡಿ, ನೀವು ಮೀಡಿಯಾಗಳು ನೋಡಿ, ನೀವು ಈ ಮೀಡಿಯಾ ಚಾನೆಲ್ಗಳು ನಿಮ್ ಚಾನೆಲ್ಗಳಲ್ಲಿ ಹೇಳ್ತಿರೋದು ಪೊಲೀಸರು ಬಂದು ನಿನ್ಗೆ ಹೇಳಿದ್ರ? ಸಿ ಪೊಲೀಸವರೇ ಮೈಕ್ ಇಟ್ಕೊಂಡು ಪೊಲೀಸರ ಹತ್ರ ಇದೇ ನಿಮ್ ಬಿ ಟಿವಿ ಅವರು ಪಬ್ಲಿಕ್ ಟಿವಿ ಅವರು ಕೇಳಿದಾಗ ಅವರೇ ಕೂಡ ಹೇಳಿದಾರಲ್ಲ, ಚಂದನ್ ಅವರೇ ಹೇಳಿದಾರ, ಎಸ್ ಸಿ ಪಿ ಚಂದನ್ ಆಫೀಸ್ ಅಲ್ಲೇ ಹೇಳಿದಾರಲ್ಲ. ಸೊ 118-200 ನಮ್ಗೆ ಎವಿಡೆನ್ಸ್ ಇದೆ ಅಂತ ಹೇಳಿದಾರಂತ ಮೇಲೆ ಮತ್ತೆ ನಾನು ನನ್ನ ಹತ್ರ ಬಂದು ಹೇಳುವಂತ ಅವಶ್ಯಕತೆ ಏನಿದೆ? ನಾನೇನ್ ನೋಡಿಲ್ಲಪ್ಪ ವಿಡಿಯೋ, ಅದಕ್ಕೆ ಅದ್ನ ನಿಮ್ ತಪ್ಪ, ನನ್ ತಪ್ಪ ಅದು. ಸರಿ ಆಯ್ತು. ಸೊ ಪ್ರತಿದಿನ ಕುತ್ಕೊಳ್ಳೋರು ನೀವು ಮೀಡಿಯಂ ಮುಂದೆ, ನಾವು ಕುತ್ಕೋತೀವಿ ಬಂದು. ಸರಿ ಆಯ್ತು ಬಿಡಿ, ಆಯ್ತು ಓಕೆ. ಇನ್ನೂರು ಎವಿಡೆನ್ಸ್ ಇದಾವಂತೆ. ಇನ್ನೂರು ಎವಿಡೆನ್ಸ್ ಇದ್ಮೇಲೂ ದರ್ಶನ್ ಹೆಂಗೆ ಆಚೆ ಬರ್ತಾರಂತ ಹೇಳ್ತಿದ್ಯಾ? ಸೊ ಅವ್ರು ಪ್ರೂವ್ ಮಾಡ್ಬೇಕಲ್ಲ, 200 ಎವಿಡೆನ್ಸ್ ಪೂರ್ತಿ ಕ್ಲಿಕ್ ಆಗ್ಬೇಕಲ್ಲ ಸೂರ್ಯ ಅವರೇ. ಅದು 200 ಎವಿಡೆನ್ಸ್ ಕೂಡ ಪೂರ್ತಿ ಕ್ಲಿಕ್ ಆಗ್ಬೇಕು, ಅದ್ರಲ್ಲಿ ಒಂದೇ ಒಂದ್ ಎವಿಡೆನ್ಸ್ ಸುಳ್ಳು ಆಯ್ತು ಅಂತಂದ್ರೆ ಅದು ಕೇಸ್ ಮಟಾಸ್ ಆಯ್ತಲ್ಲ, ಕೇಸ್ ಇರಲ್ವಲ್ಲ, ಇದು ಕೇಸ್ ಪುಡಿ ಪುಡಿ ಆಗುತ್ತೆ. ಈಗ ಒಂದ್ ಎವಿಡೆನ್ಸ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದ್ ಎವಿಡೆನ್ಸ್ ಅಲ್ಲಿ ಏನಂತ ಹೇಳಿದಾರೆ, ಹೇಳ್ತಾರೆ ಈಗ ಜೊಮಾಟೊ ಹುಡುಗ ನೋಡಿದ್ದಾನೆ ಕೊಲೆ ಮಾಡಿರೋದು ಅಂತ ಹೇಳ್ತಾನೆ. ಆ ಹುಡುಗನ ಬಂದು ಕೋರ್ಟ್ ಅಲ್ಲಿ ನಿಲ್ಲಿಸ್ತಾರೆ. ಅವನು ಇನ್ನು ಯಾವಾಗ ಕಸ್ಟಡಿಲಿ ಇರ್ಬೇಕಾರೆ ಹೇಳದೆ ಒಂಥರ, ಹ್ಞೂ ಸ್ವಾಮಿ ನಾನು ನೋಡ್ದೆ ಅಂತ ಹೇಳ್ತಾನೆ. ಕೋರ್ಟ್ ಅಲ್ಲಿ ನಿಲ್ಲಿಸಿದಾಗ ಜೊಮಾಟೊ ಹುಡುಗ ಅದೇ ಕೋರ್ಟ್ ಅಲ್ಲಿ ಕಟ್ಟೆ ಕಡೆ ನಿಲ್ಲಿಸಿದಾಗ, ಸ್ವಾಮಿ ನನಗೇನು ಗೊತ್ತಿಲ್ಲ ಸರ್ ಅಂತಂದ್ರೆ ಕೇಸ್ ಮಟಾಸ್ ಆಯ್ತಲ್ಲ. ಒಂದೇ ಒಂದ್ ಎವಿಡೆನ್ಸ್ ಅದ್ರಲ್ಲಿ ಡಿಸ್ಕ್ಲೋಸ್ ಆಯ್ತು ಅಂತಂದ್ರೆ, ಡಿಸ್ಕಂಟಿನ್ಯೂ ಆಯ್ತು ಅಂತಂದ್ರೆ, ಸೊ ಯಾವ್ದೇ ಕಾರಣಕ್ಕೂ ಈ ಕೇಸು ಸ್ಟ್ರಾಂಗ್ ಆಗಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದ್ ಎವಿಡೆನ್ಸ್ ಅಲ್ಲೇ ಸುಳ್ಳಿದ್ದೀನಿ, ಇನ್ನು 200 ಎವಿಡೆನ್ಸ್ ಅಲ್ಲಿ ಸುಳ್ಳಿರಲ್ಲ ಅನ್ನೋದು ಕೇಸ್ ಆಗ್ತಿದೆ. ಹಂಗಾದ್ರೆ ಹಿಂಗೂ ಮಾಡ್ಬೋದಲ್ಲ. ಹೆಂಗೆ? ಈಗ ಈ ಜೊಮಾಟೊ ಹುಡುಗನ್ಗೋ ಯಾರಿಗೋ ಹುಡುಗನ್ಗೆ ಯಾರಾದ್ರೂ ಒಬ್ರು ದರ್ಶನ್ಗೆ ಬೇಕಾಗಿರೋರು ರಾಜಕಾರಣಿ ಅಥವಾ ಯಾವ್ದೋ ಒಬ್ಬ ಬಿಸ್ನೆಸ್ ಮ್ಯಾನ್, ಆ ಹುಡುಗನ್ಗೆ ಏನಾದ್ರು ಒಂದು ಆಫರ್ ಕೊಟ್ಟು ಅವ್ರ ಮನೇಲಿ ಹೋಗಿ ಮಾತಾಡಿ ಅವ್ರ ಮನೆಯಿಂದ ಹೋಗಿ ಅವ್ರಿಗೆ ಎಂಟ್ರಿ ಕೊಟ್ಟಾಗ ಜೈಲಲ್ಲಿ, ನೋಡಪ್ಪ ಹಿಂಗ್ ಹೇಳ್ಬಿಡು ಹಿಂಗ್ ಹೇಳಿದಾರೆ ಅಂತ ಹೇಳಿದ್ರೆ, ಅವನು ಇದು ನನ್ಗೇನು ಸಮಥಿಂಗ್ ದರ್ಶನ್ಗೆ ಫೇವರ್ ಆಗಿ ಮಾಡ್ಬೋದು ಒಂದು. ಎರಡನೇದು ದರ್ಶನ್ಗೆ ಆಗದೆ ಇರೋರು, ಅವ್ರು ಅಂದ್ರೆ ದುಶ್ಮನ್ ಕಾಯ ಅಂದ್ರೆ ಬಗಲ್ ಮೇ ಅಂದ್ರೆ ಅಂದ್ರೆ ದರ್ಶನ್ ಪಕ್ಕದಲ್ಲಿ ಇರೋರು ಕೆಲವೊಬ್ರು ಹಿಂಗೆ ಇದಾರಲ್ಲ. ಸೊ ದರ್ಶನ್ಗೆ ಆಗದೆ ಇರೋರು ಯಾರಾದ್ರೂ ಹೋಗಿ ಅವ್ರಿಗೆ ಆಫರ್ ಕೊಟ್ಟು ದರ್ಶನ್ಗೆ ನೀನ್ ಹಿಂಗ ಹೇಳಪ್ಪ ಅಂದ್ರೆ ದರ್ಶನ್ ಫೇವರ್ ಆಗಲ್ಲ, ದರ್ಶನ್ ವಿರುದ್ಧವಾಗಿ ಹೇಳು ಎಷ್ಟು ಕೊಡ್ತೀನಿ ಅಂತ ಹೇಳಿ ಹಂಗೂ ಹೇಳ್ಸ್ಬೋದಲ್ಲ, ಚಾನ್ಸಸ್ ಇದೆ ಅಲ್ಲ ಅಲ್ಲಿ. ಸೊ ಇದೊಂದು ನಿಗೂಢ ಕತೆ, ಚಾನ್ಸಸ್ ಇದೆ ಬಟ್ ಇವೆಲ್ಲ ಮಾತಿಗೆ ಅಷ್ಟೇ ಚಾನ್ಸಸ್. ಸೊ ಯಾವ್ದೇ ವ್ಯಕ್ತಿಗೆ ನಾನೇ ಆದ್ರೂ ಅಷ್ಟೇ ಒಂದು ಪೊಲೀಸ್ ಮುಂದೆ ನಾನು ಇರೋ ಸತ್ಯ ಹೇಳ್ತೀನ. ಯಾಕೆಂದ್ರೆ ಪೊಲೀಸ್ ಅಲ್ಲಿ ಪೊಲೀಸ್ ಕಸ್ಟಡಿ ಮಾಡೋ ಅಂತ ಸತ್ಯನೂ ಹೇಳ್ತಾರೆ. ಹೌದು, ರಾಜಕಾರಣಿಗಳೆಲ್ಲ ಸತ್ಯ ನೀಡೋದು ನಾವು. ಸರಿ ಆಯ್ತು. ಈಗ ಏನಾಗುತ್ತೆ ಅಂತಂದ್ರೆ, ನೀವ್ ಹೇಳಿದ್ದು ನಾವು ಅನಾಲಿಸಿಸ್ ಪ್ರಕಾರ ಮಾತಾಡಕ್ ಹೋದ್ರೆ, ಸೊ ದರ್ಶನ್ ಅವ್ರ ಫೇವರ್ ಆಗಬಹುದು, ಆಪೋಸಿಟ್ ಆಗಿ ಆಗಿರ್ಬೋದು, ಇಲ್ಲ ಡಿ ಜಿ ಆಂಗಲ್ ಏನ್ ದಂಬಿದೆ ಸೊ ಅದ ಮಾಡ್ಬೋದು, ಇಲ್ಲ ಪೊಲೀಸ್ ಅವ್ರು ಪಿತೂರಿ ನೆಡ್ಸಿ ಸೊ ಸಮಥಿಂಗ್ ಏನೇನು ಮಾಡಿ ಒಳಗಡೆ ನೆಡ್ಸ್ಬೋದು. ಸೊ ಬಟ್ ಕೋರ್ಟ್ ಅಲ್ಲಿ ಅದನ್ನ ನಿಜ ಹೇಳ್ಬೇಕಲ್ಲ. ಈಗ ನಾವ್ ಎಷ್ಟೇ ಕೋಟಿ ದುಡ್ಡು ಕೊಡ್ತೀವಿ ಅಂದ್ರೆ ಕೋರ್ಟ್ ಅಲ್ಲಿ ಅವ್ರು ನಿಜ ಹೇಳ್ಬೇಕಲ್ಲ. ಒಂದ್ ವೇಳೆ ಅದು ಅವ್ನ್ ನಿಜ ಹೇಳಿದ್ರು ಅದು ಸುಳ್ಳು ಆಯ್ತು ಅಂತಂದ್ರೆ, ಸೊ ಆತನು ಶಿಕ್ಷೆ ಆಗುತ್ತೆ. ಸೊ ಇದ್ರ ಪ್ರಕಾರ ಸಾಕ್ಷಿ ನಾಶ ಮಾಡ್ಬೇಕಂತ ಅನ್ಬಿಟ್ಟು ಒಂದ್ ಕೇಸ್ ಬಿಟ್ ಆಗಿದೆ ಆಟಾಡಿ ಅವ್ರಿಗೆ. ಸಾಕ್ಷಿ ನಾಶ ಮಾಡ್ಬೇಕಂತ ಅನ್ಬಿಟ್ಟು ಡಿ ಗ್ಯಾಂಗ್ ಮೇಲೆ ಈಗೇನು 90 ಜನ ಆರೋಪಿ ಇದಾರೆ, ಸೊ ಅದ್ರ ಮೇಲೆ ಅಲ್ಲೂ ಕೂಡ ಕೇಸ್ ಬಿಟ್ ಆಗಿದೆ. ಸೊ ಹಂಗಾಗಿ ಇದೆಲ್ಲ ಮಾಡಕ್ಕೆ ಸಾಧ್ಯತೆ ಇಲ್ಲ. ಯಾರು ಅದನ್ನ ಕೃತ್ಯ ಮಾಡಿರೋದು? ಕೃತ್ಯ ಮಾಡೋದೇ ಯಾರೋ 4 ಜನ. ಬಟ್ ಯಾವಾಗ ಕೃತ್ಯ ನಡೆದ ಆದ ನಂತರ ಎಲ್ಲ ಆದ್ಮೇಲೆ ನಂಬರ್ ಯಾರೋ ನಂಬರ್ ಇಂದ ದರ್ಶನ್ ಅವರಿಗೆ ವಾಟ್ಸಪ್ ಅಲ್ಲಿ ಕಾಲ್ ಬಂತು ಅಂತ ಅಂದ್ಬಿಟ್ಟು ಈ ಕೇಸ್ ಅಲ್ಲಿ ಫಿಟ್ ಆಗಿದ್ದಾರೆ. ಇನ್ನು ಕುಡ್ದಿಲ್ಲ. ಹೌದಾ? ಇನ್ನೂ ಸ್ವಲ್ಪ ಲೇಟ್ ಆಗಿ ಫೋನ್ ಮಾಡ್ಬೇಕಾಗಿತ್ತು ಅನ್ನೋದು.
ಈಗ ದರ್ಶನ್ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕು ನಾನು, ಒಂದ್ ಕಡಾ ಖಂಡಿತವಾಗಿ ಹೇಳ್ಬೇಕು ಅಂದ್ರೆ, ಕಾನೂನು ಮೇಲೆ ನಂಬಿಕೆ ಇದೆ, ಕಾನೂನು ಹೋರಾಟ ಮಾಡೋಣ. ಅದೆಲ್ಲ ಗೊತ್ತಿರೋದೇ ಎಲ್ರಿಗೂನು. ಮತ್ತೆ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ ಅಂತ ಕೇಳ್ತಿರೋದು, ಇದು ಮೂರನೇ ಸತಿ ಹೇಳ್ತಾರೆ ನಾನು ನಿಮಗೆ. ಆಹಾ, ಈ ಅಡ್ಗೋಡೆ ಮೇಲೆ ದೀಪ ಇಡೋ ಸೀನ್ ಎಲ್ಲ ಬೇಡ ನನ್ಗೆ. ಅಡ್ಗೋಡೆ ಮೇಲೆ ದೀಪ ಇಕ್ಕಂತ ಕೆಲಸ ಏನ್ ಮಾಡಿದ್ವಿ? ನೀನ್ ಏನ್ ಹೇಳ್ದೆ ಈಗ? ನಾನು ಹೇಳಿದ್ ಒಂದ್ ತಿಂಗಳ ಈ ತಿಂಗಳೊಳಗಡೆ ರಿಲೀಸ್ ಆಗ್ತಾರೆ ಅಂತ. ತಿಂಗಳೊಳಗಡೆ ರಿಲೀಸ್ ಆಗ್ತಾರೆ, ಪಕ್ಕನಾ? ರಿಲೀಸ್ ಆಗಿಲ್ಲ ಅಂದ್ರೆ ನಿನ್ ಮನೆ ಅಡ್ರೆಸ್ ಕೊಟ್ಟು ಯಾರ್ಯಾರೆಲ್ಲ ಗರಂ ಆಗಿರ್ತಾರೆ ದರ್ಶನ ಅಭಿಮಾನಿಗಳಿಗೆಲ್ಲ, ಹೋಗ್ಬಿಟ್ಟು ಮಸಾಗ್ ಬೆಳೆದ್ಬಿಟ್ಟು ಬನ್ನಿ ಅಂತ ಕಳಿಸ್ತೀನಿ. ಪರವಾಗಿಲ್ವಾ? ಮಸೀ ಬೆಳಿತಾರಯ್ಯಾ. ಅವ್ರ ಅಭಿಮಾನಿಗಳು ಗೊತ್ತು, ನಾನು ಹೆಂಗೆ ಏನು ಅಂತ. ಅಯ್ಯೋ, ನೀನ್ ಮುಚ್ಕೊಂಡಿಡಪ್ಪ. ಆಯ್ತು, ಓಕೆ, ಧನ್ಯವಾದಗಳು ತಮ್ಮ ಎಲ್ಲಾ ಮಾಹಿತಿಗಾಗಿ. ಸೊ ಇನ್ನೊಂದು ತಿಂಗಳಲ್ಲಿ ದರ್ಶನ್ ಬರ್ತಾರೆ ಅಂತ ಹೇಳಿದಿರಿ, ಆಮೇಲೆ ಅವ್ರ ಫ್ಯಾಮಿಲಿ ಏನ್ ನಡೀತದೆ? ಅವ್ರ ವೈಫ್ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ, ಲಾಯರ್ ಜೊತೆ ಕಾಂಟ್ರಾಕ್ಟ್ ದಿನನಿತ್ಯ ಮಾತಾಡ್ತಾ ಇದ್ದಾರೆ. ಸೊ ಎಲ್ಲ ನಡೀತಾ ಇದೆ, ಅವರ ವೈಫ್ ಮತ್ತೆ ಅವರ ತಮ್ಮ ಅವರ ಅಮ್ಮ ಎಲ್ಲ ಇದ್ದಾರೆ. ಓಕೆ, ಈಗೇನು ಈ ತಿಂಗಳ ಎಂಡದ್ ಬರ್ತಾರಾ? ಕರೆಕ್ಟ್ ಆಗಿ ಹೇಳೋ, ಸೀರಿಯಸ್ ಆಗಿ ಹೇಳ್ತೀನಿ ನಾನು, ಇದನ್ನ ಟೆಲಿಕಾಸ್ಟ್ ಮಾಡ್ತೀನಿ. ಆಮೇಲೆ ನನ್ಗೆ ಏನ್ ಸೂರ್ಯ, ನೀನ್ ಹಿಂಗೆ ಹೇಳ್ಬಿಟ್ಟೆ ಬಂದಿಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಯಾರು ಫೋನ್ ಮಾಡಿ ಬರ್ತಾರೆ ಬಿಡು. ಪಕ್ಕ ಪಕ್ಕ. ನಿಮ್ಮ ಅಪ್ರಾಣೆ? ನಿಮ್ಮ ಅಪ್ರಾಣೆಗೂ ಬರ್ತಾರಾ? ಆಯ್ತು, ಥ್ಯಾಂಕ್ ಯು, ಬಾಯ್. ನಿನ್ನಣೆಗೂ ಬರ್ತಾರೆ. ಏಯ್ ಇಡಯ್ಯ, ನಾನು ಇನ್ನೂ ಬದುಕ್ಬೇಕು. ಬಾಯ್.